दिन नडेदिद्दंत ई कार्यक्रम चालने के कन्नड़ यश अल्लू अर्जुन रणवीर सिंग कमल हासन हीगे ऐदु जनरु प्रमुख अतिथिगळागि बंदु ई कार्यक्रम उद्घाटनेयन्न कूड माडिदरु। ई संदर्भदल्लि मत्तोंदु प्रमुख हाइलाइट्स अंतंद्रे सामाजिक ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರೋದು ಅಂತಂದ್ರೆ ಏನು ಶಿವಣ್ಣ ಅವರು ಬಂದು ಪುನೀತ್ ರಾಜಕುಮಾರ್ ಅವರನ್ನ ನೆನಪಿಸಿಕೊಂಡಿದ್ದು, ಪುನೀತ್ ರಾಜಕುಮಾರ್ ಅವರ ನೆನಪಿಗೋಸ್ಕರ ಒಂದು ಹಾಡನ್ನ ಹಾಡಿದ್ದು, ಹಾಗೆ ಪುನೀತ್ ರಾಜಕುಮಾರ್ ಅವರು ಕಂಬನಿಯನ್ನ ಕೂಡ ಮಿಡಿತಾರೆ, ಆಗ ಯಶ್ ಅವರು ಹಿಂದಿನಿಂದ ಬಂದು ಅವರನ್ನ ತಪ್ಪಿಕೊಳ್ಳುತ್ತಾರೆ, ಸಮಾಧಾನ ಮಾಡ್ತಾರೆ। ಸೋ ಈ ಒಂದು ಮೊಮೆಂಟ್ಸ್ ಗಳು ಕೂಡ ಕನ್ನಡಿಗರನ್ನ ಸಾಕಷ್ಟು ಅಟ್ರಾಕ್ಟ್ ಮಾಡಿದೆ, ಸಾಕಷ್ಟು ಏನು ಎಮೋಷನಲಿ ಕನೆಕ್ಟ್ ಮಾಡಿದೆ ಅಂತಾನೆ ಹೇಳಬಹುದು। ಸೋ ಸೈಮಾ ಅವಾರ್ಡ್ ಕಳೆದ ವರ್ಷ ಹೈದರಾಬಾದ್ ನಲ್ಲಿ ನಡೆದಿತ್ತು, ಅದರ ಆಚೆ 9 ವರ್ಷಗಳು ಕೂಡ ಬೇರೆ ಬೇರೆ ದೇಶದಲ್ಲಿ ನಡೆದಿತ್ತು। ಸೋ ಈ ಬಾರಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಎಲ್ಲರಿಗೂ ಕೂಡ ಖುಷಿ ಇದೆ, ಅದರಲ್ಲೂ ಬೆಂಗಳೂರಿನಲ್ಲಿ ನಡೆದಿರೋದ್ರಿಂದಾಗಿ ಪ್ರಮುಖ ಅಂದ್ರೆ ತನ್ನ ನೆಚ್ಚಿನ ಸ್ಟಾರ್ ಕಿಚ್ಚ ಸುದೀಪ್ ಆಗಿರಬಹುದು, ಧ್ರುವ ಸರ್ಜಾ, ರಶ್ಮಿಕಾ ಮಂದಣ್ಣ ಇವರು ಯಾರು ಕೂಡ ಬಂದಿಲ್ಲ ಅನ್ನುವಂತ ಬೇಸರ ಕೂಡ ಇದೆ। ಸೋ ಇದು ಹೀಗಿದ್ರೂ ಕೂಡ ಯಶಸ್ವಿಯಾಗಿ ಬೆಂಗಳೂರಿನಲ್ಲಿ ಅತ್ಯಂತ ಗ್ರ್ಯಾಂಡ್ ಆಗಿ ಸೈಮಾ ಅವಾರ್ಡ್ ನಡೆದಿರೋದು ಎಲ್ಲಾ ಕನ್ನಡಿಗರಿಗೂ ಹೆಮ್ಮೆ ಅಂತಾನೆ ಹೇಳಬಹುದು। ಸೋ ನೋಡೋಣ ನೆಕ್ಸ್ಟ್ ಇಯರ್ ಯಾರಿಗೆ ಯಾವ ಸಿನಿಮಾಗೆ ಅವಾರ್ಡ್ ಗಳು ಸಿಗುತ್ತೆ, ಎಲ್ಲಿ ನಡೆಯುತ್ತೆ ಕಾದು ನೋಡಬೇಕಾಗಿದೆ। ಹಾಗೆ ಪ್ರತಿಯೊಂದು ಸಿನಿಮಾದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಫಿಲ್ಮಿ ಬೀಟ್ ಮೂಲಕ ನೀಡ್ತಾನೆ ಹೋಗ್ತಾ ಇದೀವಿ, ಮತ್ತಷ್ಟು ಅಪ್ಡೇಟ್ ಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ।